ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಹಾ ದೋಸ್ತ, ಮಸ್ತ್ ಪಕ್ಕಿ ಒಂದ್ ಡ್ರೋನ್ ಇವತ್ತ ಆರ್ಡರ್ ಹಾಕೋಣ. ಯಾವ್ದ್ರಾಗ ಹಾಕೋದಿನ? ಅಮೆಝಾನ್. ಆರ್ಡರ್ ಡನ್. ಫ್ರೆಂಡ್ಸ್, ನೀವು ಯಾವ್ದೋ ಒಂದು ಒಳ್ಳೆ ಪ್ರಾಡಕ್ಟ್ ನ ಆರ್ಡರ್ ಮಾಡಕ್ ತುಂಬಾ ಎಕ್ಸೈಟೆಡ್ ಇರ್ತೀರ. ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಯಾವ್ದೊಂದು ವೆಬ್ಸೈಟ್ ಹೋಗಿ ಅದನ್ನ ಆರ್ಡರ್ ಮಾಡ್ತೀರಾ. ನೆಕ್ಸ್ಟ್ ಡೇ ಡೆಲಿವರಿ ಆಗತ್ತೆ. ಬಾಕ್ಸ್ ಓಪನ್ ಮಾಡಿದ್ರೆ ಯಾಕಾದ್ರೂ ಈ ಕಚರಾ ಪ್ರಾಡಕ್ಟ್ ನ ಆರ್ಡರ್ ಮಾಡಿದೆ ಅಂತ ತುಂಬಾ ಸಿಟ್ಟು ಬರುತ್ತೆ. ಅವಾಗ ನಿಮ್ಗೆ ಏನನ್ಸುತ್ತೆ, ನಾನು ಅಮೆಝಾನ್ ಅಲ್ಲಿ ಎಷ್ಟೊಂದು ರಿಸರ್ಚ್ ಮಾಡಿದೆ, 5-star ರೇಟಿಂಗ್ ಇದೆ, ಎಷ್ಟು ಒಳ್ಳೊಳ್ಳೆ ರಿವ್ಯೂಸ್ ಗಳಿದೆ, ಗೂಗಲ್ ಅಲ್ಲಿ ಕೂಡ ಚೆಕ್ ಮಾಡಿದೆ ಗುರು, ಬಟ್ ಯಾಕೆ ನೋಡೋಕೆ ಬೇರೆ ಇಲ್ಲಿ ಕಚರಾ ಮಾಲ್ನ ಕೊಟ್ಟು ಕಳಿಸಿದ್ದಾರೆ. ಸೇಮ್ ನಿಮ್ ಜೊತೆ ಕೂಡ ಇದೇ ರೀತಿ ಆಗಿತ್ತು ಅಂತಂದ್ರೆ 100% ಕನ್ಫರ್ಮ್ ಆಯ್ತು, ನೀವು ಫೇಕ್ ರಿವ್ಯೂ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀವಿ. ಹೌದು ಫ್ರೆಂಡ್ಸ್, ದಿನಾಲೂ ನಂಗೆ ತುಂಬಾ ಜನ ಮೆಸೇಜ್ ಮಾಡ್ತಿರ್ತಾರೆ, ಅಲ್ಲಿ ಫ್ರಾಡ್, ಇಲ್ಲಿ ಫ್ರಾಡ್ ಅಂತ ತುಂಬಾ ಮೆಸೇಜ್ ಗಳನ್ನ ಓದಿದ್ದೀನಿ. ಸೊ ನನಗೂ ಆಗತ್ತೆ ಫ್ರಾಡ್, ನಿಮ್ಗಷ್ಟೇ ಅಲ್ಲ, ಸೊ ನಾನು ಎಷ್ಟೋ ಸರ್ತೆ ಸಿಕ್ಕಾಕೊಂಡಿದ್ದೀನಿ. ಸೊ ನನ್ನ ಹತ್ರ ತುಂಬಾ ಎಕ್ಸಾಂಪಲ್ಸ್ ಗಳಿದೆ. ಟೆಲಿಗ್ರಾಮ್ ಅಲ್ಲ, ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಫೇಕ್ ರಿವ್ಯೂ ಕೊಟ್ರಿ ಅಂತಂದ್ರೆ 500 ರೂಪಾಯಿ ಇನ್ಸ್ಟೆಂಟ್ಲಿ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗತ್ತೆ, ಪ್ರಾಡಕ್ಟ್ಸ್ ಗಳು ಕೂಡ ಸಿಗತ್ತೆ. ಎವನ್ ಈ ಒಂದು ಪ್ರಾಡಕ್ಟ್ ಅಮೆಝಾನ್ ಆರ್ಡರ್ ಹಾಕಿದ್ರೆ 100 ರೂಪಾಯಿ ಇದ್ರ ಜೊತೆಗೆ ಸೆಲ್ಲರ್ ನನಗೆ 30 ರೂಪಾಯಿ ಫ್ರೀ ಪೇಟಿಎಂ ಕೊಡ್ತಿದ್ದೇನೆ. ನಾನು ಇದನ್ನ 5-star ರೇಟಿಂಗ್ ಕೊಟ್ಟೆ ಅಂತಂದ್ರೆ ಇದೇ ರೀತಿಯಾಗಿ ಮಿಂತ್ರಾದಲ್ಲಿ ಯಾವ ಬಟ್ಟೆ ಹಾಕಿದೀನಿ ಸೇಮ್ ಬ್ರ್ಯಾಂಡ್ ಒಂದಿಗೆ ಬೇರೆ ಕಲರ್ಸ್ ಬರುತ್ತೆ, ರೀಫಂಡ್ ಆಗಲ್ಲ. ಮೀಶೋದಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ ಒಬ್ರು ಬಟ್ಟೆ ಆರ್ಡರ್ ಹಾಕಿದ್ದಾರೆ, ಅವ್ರಿಗೆ ರೀಫಂಡ್ 2 ತಿಂಗಳಿಂದ ಆಗ್ತಾ ಇಲ್ಲ, ಕಾಂಟ್ಯಾಕ್ಟ್ ಮಾಡಕ್ ಹೋದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಸೊ ಇಷ್ಟ ದೊಡ್ಡ ಬ್ರ್ಯಾಂಡ್ಸ್ ಗಳೇ ಈ ಲೆವೆಲ್ ಸ್ಕ್ಯಾಮ್ ಮೋಸ ಆಗ್ತಾ ಇದೆ. ಇನ್ನು ನಮ್ ಜನ ಈ ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ಹೋಗಿ ಎಷ್ಟೋ ದುಡ್ಡು ಕಳ್ಕೊತಾ ಇದಾರೆ. ನಿನ್ನೆ ನನ್ನ ಫ್ರೆಂಡ್ ಒಬ್ಬ 2,000 ರೂಪಾಯಿ ಹಾಕಿದೀನಿ ಮಚ್ಚ, ದುಡ್ಡು ಹಾಕಿದೀನಿ, ಕಳಿಸಿದೀನಿ, ಬರತ್ತಾ ಇದೆ, ನಾಳೆ ಬರುತ್ತೆ, ಇದನ್ನ ಹೇಳ್ತಾ ಇದಾರೆ. ಸೊ ದಯವಿಟ್ಟು ಇಂಥ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಮತ್ತು ಈ 5-star ಮತ್ತು ಈ ಲೈಕ್ ನಾವು ಮಿಂತ್ರಾ ಒಂದಿಗೆ ಏನೆಲ್ಲ ಸಿಕ್ಕಾಕೊಂಡಿದೀವಿ ಇಂಥ ರಿಫಂಡ್ ಆಗಲ್ಲ. ಸೊ ಈ ಫೇಕ್ ರಿವ್ಯೂಸ್ ನ ನಾವು ಹೇಗೆ ಹ್ಯಾಂಡಲ್ ಮಾಡೋದು, ಇದನ್ನ ರಿಯಾಲಿಟಿನಲ್ಲಿ ಹೇಗೆ ತಿಳ್ಕೋದು, ಇದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ ನ ಆರಾಮಾಗಿ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗಿರ್ಬೋದು, ಬಟ್ ಡೆಫಿನೆಟ್ಲಿ ಇದನ್ನ ನೀವು ತಿಳ್ಕೊಳ್ಬೇಕು, ನೋಡ್ಲೇಬೇಕು. ಇಷ್ಟ ಹೊಸ ಬಂದಿದ್ದೀರಾ ಅಂತಂದ್ರೆ ಆನೆಸ್ಟ್ ಒಪಿನಿಯನ್ಸ್ ಗಳು ಮತ್ತೆ ನಾವು ಇಂಥ ರಿಸರ್ಚ್ಮೆಂಟ್ ನ ಅವಾಗ ಮಾಡ್ತಾ ಇರ್ತೀವಿ, ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ನೆಕ್ಸ್ಟ್ ಬರುತ್ತೆ 5-star ರೇಟಿಂಗ್ ಸ್ಕ್ಯಾಮ್. ಸೊ ಇದು ಮಾತ್ರ ಎಲ್ಲಾ ಕಡೆ ತುಂಬಾ ತುಂಬಿಕೊಂಡಿದೆ ಗುರು. ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರ ಪ್ರತಿಯೊಂದರಲ್ಲಿ ಸ್ಕ್ಯಾಮಿಂಗ್ ಬಿಸ್ನೆಸ್ ನ ನೋಡ್ತಾನೆ ಇದೀವಿ. ಫಾರ್ ಎಕ್ಸಾಂಪಲ್, ಮೊನ್ನೆ ಅಷ್ಟೇ ನಾನು ಈ 120 ರೂಪಾಯಿಯ ಟೆಂಪರ್ ಗ್ಲಾಸ್ ನ ಆರ್ಡರ್ ಹಾಕಿದ್ದೆ, ಇದ್ರ ಜೊತೆಗೆ ನನಗೆ ಸೆಲ್ಲರ್ 30 ರೂಪಾಯಿಯ ಫ್ರೀ ಪೇಟಿಎಂ ಕ್ಯಾಶ್ ಕೊಡ್ತಿದ್ದಾನೆ. ಜಸ್ಟ್ ನಾನು ಇದನ್ನ ಈ ಪ್ರಾಡಕ್ಟ್ ನ ಬಗ್ಗೆ ಅಮೆಝಾನ್ ಒಂದು 5-star ರೇಟಿಂಗ್ ಹಾಕ್ಬಿಟ್ಟು ಇದ್ರ ಬಗ್ಗೆ ಒಂದು 2 ಅಕ್ಷರ ಬರದೆ ಅಂತಂದ್ರೆ ನಾನು ಇದನ್ನ ಸ್ಕ್ರೀನ್ ಶಾಟ್ ನ ವಾಟ್ಸ್ಆಪ್ ಮಾಡಿದೆ ಅಂದ್ರೆ 30 ರೂಪಾಯಿ ನನಗೆ ಪೇಟಿಎಂ ಸಿಗತ್ತೆ. ಸೊ ಯಾರು ಮಾಡಲ್ಲ ಗುರು, ಆಬ್ವಿಯಸ್ಲಿ ಎಲ್ಲರೂ ಮಾಡ್ತಿದ್ದಾರೆ. ಇವನ್ ಇದಕ್ಕಿಂತ ದೊಡ್ಡ ಸ್ಕ್ಯಾಮ್ ಅಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ನೀವು ಈ ಪೇಜಸ್ ಗಳನ್ನ ನೋಡ್ಕೋಬಹುದು, ಇವೆಲ್ಲ ಫೇಕ್ ರಿವ್ಯೂಸ್ ಗಳು ಆಯ್ತಾ. ಸೊ ಈ ಪ್ರಾಡಕ್ಟ್ ನ ಬಗ್ಗೆ ಸಿಗತ್ತೆ ಕೂಡ, ಸ್ಕ್ಯಾಮ್ ಕೂಡ ಆಗತ್ತೆ, ರಿವ್ಯೂ ಆಗ ತಕ್ಷಣ ನೀವು ಡಿಲೀಟ್ ಕೂಡ ಮಾಡಕ್ ಆಗೋದಿಲ್ಲ. ಸೊ ಅದನ್ನ ಮರೆತು ಹೋಗ್ತೀರಾ. ಸೊ ಈ ರೀತಿ ಸ್ಕ್ಯಾಮ್ಸ್ ಗಳಾಗ್ತಾ ಇದೆ. ಇದಕ್ಕಿಂತ ದೊಡ್ಡದಾಗಿ ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಗಳು ಸ್ಪೆಷಲಿ ರಿವ್ಯೂಸ್ ಮಾಡೋಗೋಸ್ಕರನೇ ಇದೆ. ಇವನ್ ಸೆಲ್ಲರ್ಸ್ ಗಳು ಕೂಡ ಯಾವ ರೀತಿ ಕೆಲಸ ಮಾಡ್ತಿದ್ರು ಅಂತಂದ್ರೆ, ವಾಟ್ಸ್ಆಪ್ ಅಲ್ಲಿ ನಿಮ್ ಪರ್ಸನಲ್ ಮೆಸೇಜ್ ಮಾಡ್ಬಿಟ್ಟು ಒಂದ್ ಪ್ರಾಡಕ್ಟ್ ನ ಆರ್ಡರ್ ಮಾಡಕ್ ಹೇಳ್ತಾರೆ, 200-500 ರೂಪಾಯಿ ಪ್ರಾಡಕ್ಟ್ ಇರಬಹುದು, ಆ ಪ್ರಾಡಕ್ಟ್ ನ ನೀವು ತಗೊಂಡು ಈ ಒಂದು ಫೇಕ್ ರಿವ್ಯೂ ಲೈಕ್ 5-star ರೇಟಿಂಗ್ ಕೊಟ್ಬಿಟ್ಟು ಒಂದ್ ರಿವ್ಯೂ ನ ಹಾಕಿ ಅವ್ರಿಗೆ ಸ್ಕ್ರೀನ್ ಶಾಟ್ ಕಳಿಸ್ತೀರಿ ಅಂತಂದ್ರೆ, ಎಕ್ಸ್ಟ್ರಾ ಟಿಪ್ಸ್ ಅಂತ ಆ ಪ್ರಾಡಕ್ಟ್ ಜೊತೆಗೇನೆ ನಿಮ್ಗೆ ಮತ್ತೆ 100-200 ರೂಪಾಯಿ ಕೊಡ್ತಾರೆ. ಬಟ್ ಅವ್ರಿಗೆ ಆ ರೇಟಿಂಗ್ ಅಷ್ಟೊಂದು ಅವಶ್ಯಕತೆ ಇದೆ. ಸೊ ಯಾರಾದ್ರೂ ಒಬ್ಬರು ರಿಸರ್ಚ್ ಮಾಡಿದ್ರು, ಏನೊಂದು ಟೆಂಪರ್ ಎಲ್ಲ ಸರ್ಚ್ ಮಾಡಿದ್ರು ಅಂತಂದ್ರೆ, 5-star ರೇಟಿಂಗ್ ಇರುವಂತ ಪ್ರಾಡಕ್ಟ್ ಮೇಲೆ ಬರುತ್ತೆ, 1,000-1,00,000 ಜನ ಅದೇ ಪ್ರಾಡಕ್ಟ್ ನ ಆರ್ಡರ್ ಮಾಡ್ತಾರೆ. ಹೀಗಾಗಿ ಈ 5-star ರೇಟಿಂಗ್ ಗೆ ತುಂಬಾ ವ್ಯಾಲ್ಯೂ ಇರುತ್ತೆ, ಅವರು ಅಲ್ಲಿ 1,00,000 ದುಡ್ಡನ್ನ ಮಾಡ್ಕೋತಾರೆ. ಆದ್ರೆ ಸಿಕ್ಕಾಕೋದು ನಮ್ ನಿಮ್ಮಂತವರು 40-50% ಈ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರ ಇನ್ನಿತರ ಈ ಏನು ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ನೋಡ್ತಾ ಇದ್ವಿ, ಇಲ್ಲೆಲ್ಲ ಅಪ್ ಟು 40-50% ಫೇಕ್ ರಿವ್ಯೂಸ್ ಗಳಿದೆ. ಸೊ ಇಲ್ಲಿ ನೀವು ಅಲರ್ಟ್ ಆಗಿರ್ಲೇಬೇಕು. ನೆಕ್ಸ್ಟ್ ಇನ್ನು ನಾವು ಯಾವ ರೀತಿ ಈ ಫೇಕ್ ಸ್ಟಾರ್ಸ್ ಗಳನ್ನ ಹುಡುಕೋದು, ರಿಯಾಲಿಟಿ ಯಾವ್ದಿದೆ, ಇದು ಎಷ್ಟು ನಿಜವಾಗ್ಲೂ ಒಳ್ಳೆ ಪ್ರಾಡಕ್ಟ್ ಇದೆ ಅಂತ ಹೇಗ್ ಕಂಡುಹಿಡಿಯೋದು ನೋಡೋಣ. ಇನ್ನು ರಿಪ್ಲೇಸ್ಮೆಂಟ್ ಮತ್ತು ಈ ರಿಫಂಡ್ ಪಾಲಿಸೀಸ್ ಗಳನ್ನ ಪ್ರತಿ ತಿಂಗಳು ಎಲ್ಲಾ ಬ್ರ್ಯಾಂಡ್ಸ್ ಗಳು ಚೇಂಜ್ ಮಾಡ್ತಾ ಇದೆ. ಸೊ ಮೊದಲ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಪ್ರಾಡಕ್ಟ್ ಆರ್ಡರ್ ಮಾಡಿದ್ವಿ ಅಂದ್ರೆ ಡೈರೆಕ್ಟ್ ರಿಫಂಡ್ ಅನ್ನೋ ಆಪ್ಷನ್ ಇರ್ತಿತ್ತು, ಅದನ್ನ ಕಂಪ್ಲೀಟ್ಲಿ ತೆಗೆದಾಕ್ರು, ಓಪನ್ ಬಾಕ್ಸ್ ಡೆಲಿವರಿ ಕೊಡ್ತಾ ಇದ್ರೆ. ಸೇಮ್ ಇವಾಗ ಅಮೆಝಾನ್ ಕೂಡ ಇದನ್ನೇ ಫಾಲೋ ಅಪ್ ಮಾಡ್ತಿದ್ದಾರೆ. ಅಮೆಝಾನ್ ನೀವು ಯಾವ್ದೊಂದು ಪ್ರಾಡಕ್ಟ್ ನ ಹಾಕಿದ್ರಿ ಅದು ನಿಮ್ಗೆ ಬೇಡಾಗಿತ್ತು, ನಿಮ್ಗೆ ರಿಫಂಡ್ ಬೇಕಾಗಿತ್ತು ಅಂದ್ರೆ ಅದು ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬರಲ್ಲ, ಡೈರೆಕ್ಟ್ಲಿ ನಿಮ್ ಅಮೆಝಾನ್ ಪೇ ನಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಅದನ್ನ QR ಕೋಡ್ ತಗೊಂಡು ಅಥವಾ ಚೆಕ್ ಬೇರೆ ಕಳಿಸ್ತಾರೆ ಅಂತವ್ರು, ಚೆಕ್ ನ ಕೂಡ ನಾವು ಇಶ್ಯೂ ಮಾಡ್ಕೊಳ್ಳಕ್ಕೆ 10-12 ದಿವಸ ಆಗುತ್ತೆ. ಸೊ ಈ ರೀತಿಯಾಗಿ ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಚೇಂಜ್ ಆಗ್ತಾ ಹೋಗ್ತಿವೆ. ರೀಸೆಂಟ್ಲಿ ನಾನು ಮಿಂತ್ರಾ ನಲ್ಲಿ ಒಂದು ಜೀನ್ಸ್ ನ ಆರ್ಡರ್ ಮಾಡಿದೆ, ಹಾಕೊಂಡಿದ್ದೀನಿ ಇದೇ ಜೀನ್ಸ್ ಆರ್ಡರ್ ಮಾಡಿದೆ. ಸೊ ನೋಡಕ್ಕೆ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು, ನಾನು ಆರ್ಡರ್ ಮಾಡಿರೋ ಜೀನ್ಸ್ ಇದೆ, ಸೇಮ್ ಬ್ರ್ಯಾಂಡ್, ಬಟ್ ಬೇರೆ ಕಲರ್ಸ್ ಒಂದಿಗೆ ಅದನ್ನ ಕಳಿಸ್ಕೊಟ್ಟಿದ್ದಾರೆ. ನಂತರ ನಾನು ಅಲ್ಲಿ ರೀಫಂಡ್ ಮಾಡ್ಬೇಕಾದ್ರೆ ಕಾಲ್ ಇಶ್ಯೂ ಮಾಡಬೇಕು ಡೈರೆಕ್ಟ್ಲಿ. ಇಲ್ಲಿ ರೀಫಂಡ್ ಏನೇ ಇಶ್ಯೂ ಇಲ್ಲದೆ ನಾನು ಡೈರೆಕ್ಟ್ಲಿ ಕಾಲೇ ಮಾಡಬೇಕು, ಆ ಆಪ್ಷನ್ಸ್ ಇರಲಿಲ್ಲ, ಬೇರೆ ಪ್ರಾಡಕ್ಟ್ ಗಳಿತ್ತು, ಬಟ್ ಈ ಜೀನ್ಸ್ ಇರಲಿಲ್ಲ, ಇದು ಡೈರೆಕ್ಟ್ಲಿ ಸೆಲ್ಲರ್ ಕಡೆಯಿಂದ ಬಂದಿತ್ತು ಮೇ ಬಿ ಏನೋ, ಅದಕ್ಕೆ ಇದಕ್ಕೆ ರೀಫಂಡ್ ಅನ್ನುವ ಆಪ್ಷನ್ಸ್ ಇರಲಿಲ್ಲ, ಡೈರೆಕ್ಟ್ ಕಾಲ್ ಮಾಡಬೇಕಾಗಿತ್ತು. ನೆಕ್ಸ್ಟ್ ನಾನು ಗಡಿಬಿಡಿನಲ್ಲಿ
ಮತ್ತೆ ನಿಮ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ರೆ ಬಂದಿರೋದು ಈ ಚಡ್ಡಿ. ಯಪ್ಪ ಶಾಕಿಂಗ್ ನನಗೆ. ಸೇಮ್ ಇದೇ ರೀತಿಯಾಗಿ ಎರಡು ಸರ್ತಿ ಆಯ್ತಲ್ಲ, ನೆಕ್ಸ್ಟ್ ಆರ್ಡರ್ ಅಲ್ಲಿ ಪ್ಯಾಂಟ್ ಆರ್ಡರ್ ಮೇಲೆ ಅದನ್ನೇ ಆರ್ಡರ್ ಮಾಡಿದೆ, ಅದು ಕೂಡ ಸೇಮ್ ರೀತಿ ಆಯ್ತು. ಇದು ಸೇಲ್ ಅಲ್ಲಿ ಇದನ್ನ ಸೆಲ್ಲರ್ಸ್ ಈ ರೀತಿ ಮಾಡ್ತಾರ ಅಥವಾ ಯಾವ ತರ ಮಿಸ್ಟೇಕ್ಸ್ ಆಗತ್ತೆ ಗೊತ್ತಿಲ್ಲ, ಬಟ್ ಸೇಮ್ ನನಗೆ ಅದೇ ರಿಪೀಟ್ ಎಕ್ಸ್ಪೀರಿಯನ್ಸ್ ಆಯ್ತು. ನಾನು ಇದನ್ನ ಮಜಾಗ್ಲಿ ರಿಟರ್ನ್ ಮಾಡಕ್ ಹೋದೆ. ಸೊ ಅದನ್ನ ರಿಟರ್ನ್ ಮಾಡಬೇಕಾದ್ರೆ ನಾನು ಮತ್ತೆ ಕಾಲ್ ಮಾಡ್ಬೇಕಾಗಿತ್ತು. ಇಲ್ಲಿ ರೀಫಂಡ್ ಆಪ್ಷನ್ಸ್ ಇರಲಿಲ್ಲ, ಡೈರೆಕ್ಟ್ಲಿ ರಿಟರ್ನ್ ಅಂತಂದ್ರೆ ಇಶ್ಯೂ ಆಗ್ಬಿಟ್ಟು ಕಾಲ್ ಹೋಗುತ್ತೆ. ಕಾಲ್ ಕನೆಕ್ಟ್ ಮಾಡಿದೆ, ಕಾಲ್ ಅಲ್ಲಿ ಹುಡುಗಿ ಬಂದ್ರು. ಯಪ್ಪ ಮತ್ತೆ ಫುಲ್ ಶಾಕ್ ಆಗಿ ಎಲ್ಲ ಡೀಪ್ ಎಕ್ಸ್ಪ್ಲನೇಷನ್ ಮಾಡಿದೆ, ಹಂಗೆ ಹಿಂಗೆ ಚಡ್ಡಿ ಗಿಡ್ಡಿ ಏನೇನು ಎಲ್ಲ ಹೇಳ್ಬಿಟ್ಟು ಮುಗಿಸಿದೆ. ನೆಕ್ಸ್ಟ್ ಅದಾದ ತಕ್ಷಣ ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ಬಿಟ್ಟು ಮತ್ತೆ ನನಗೆ ದುಡ್ಡು ಅಮೌಂಟ್ ಎಲ್ಲ ರಿಫಂಡ್ ಹಾಕಿದ್ರು. ಅದು ಅಮೆಝಾನ್ ಸಾರಿ ಇದು ಮಿಂತ್ರಾ ಪೇ ಅಥವಾ ಬ್ಯಾಂಕ್ ಅಲ್ಲಿ ಇರುತ್ತೆ, ಬಟ್ ಇನ್ಸ್ಟಂಟ್ಲಿ ಪೇ ಆಗೋದು ಮಿಂತ್ರಾದಲ್ಲಿ. ಬ್ಯಾಂಕ್ ಅಕೌಂಟ್ ಅಲ್ಲಿ ತುಂಬಾ ಫಾಸ್ಟ್ ಮತ್ತು ತುಂಬಾ ಕ್ವಿಕ್ ಆಗಿ ರಿಟರ್ನ್ ಆದ ತಕ್ಷಣ ಅಕೌಂಟ್ ಅಲ್ಲಿ ದುಡ್ಡು ಕ್ರೆಡಿಟ್ ಆಗುತ್ತೆ. ಸೊ ಅದೊಂದು ಖುಷಿ ಆಯ್ತು. ಬಟ್ ಸೆಲ್ಲರ್ಸ್ ಕಡೆಯಿಂದ ತಗೊಳ್ಬೇಕಾದ್ರೆ ನೀವು ಇದನ್ನ ಗಮನ ಹರಿಸ್ಲೇ. ಇದು ಅತಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಪ್ಪ ಅಂದ್ರೆ ಅದು ನಮ್ಮ ಫ್ಯಾಮಿಲಿ ಮೆಂಬರ್ ಎರಡು ಡ್ರೆಸ್ ನ ಆರ್ಡರ್ ಮಾಡಿದ್ರು. ಇವಾಗ ಹತ್ರ ಹತ್ರ ಎರಡು ತಿಂಗಳು ಆಗ್ತಾ ಬಂತು ಮೀಶೋ ನಲ್ಲಿ ಪ್ರಾಡಕ್ಟ್ಸ್ ಅಲ್ಲಿ ರೀಫಂಡ್ ಅನ್ನೋದು ಇಲ್ಲೇ ಇಲ್ಲ. ಇಲ್ಲಿ ಕ್ವಿಕ್ ಆಗಿ ರಿಫಂಡ್ ಸಾರಿ ರಿಟರ್ನ್ ಇನಿಶಿಯೇಟ್ ಮಾಡ್ತಾರೆ, ಬಟ್ ಅದನ್ನ ತಗೊಂಡ ಹೋದ ತಕ್ಷಣ ಯಾವ ಲೆವೆಲ್ ಪ್ರೊಮೋಷನ್ಸ್ ಅಂತಂದ್ರೆ ಎಲ್ಲಾ ಕಡೆ ಇದನ್ನೇ ಕೇಳ್ತಾ ಇದ್ವಿ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಕೂಡ ಮೀಶೋ ಮೀಶೋ ಹೋಗ್ತಿದ್ರೆ ತುಂಬಾ ನೂರಾರು ಸಾವಿರಾರು ಪಾರ್ಸಲ್ಸ್ ಗಳು ಬರುತ್ತೆ. ಬಟ್ ರೀಫಂಡ್ ಇಶ್ಯೂ ನಲ್ಲಿ ನನ್ನ ಫ್ರೆಂಡ್ಸ್ಗೂ ಕೂಡ ಕೇಳ್ಕೊಂಡಿದ್ದೀನಿ, ಅವ್ರಿಗೂ ಕೂಡ ಇನ್ನು ಅಮೌಂಟ್ಸ್ ರಿಫಂಡ್ ಆಗ್ತಿಲ್ಲ. ಮೀಶೋ ನಲ್ಲಿ ಇದೇ ರೀತಿ ಪ್ರಾಬ್ಲಮ್ಸ್ ಆಗಿದೆ. ಡೆಫಿನೆಟ್ಲಿ ನಿಮ್ಮಲ್ಲಿ ಕೂಡ ನೂರಾರು ಜನರಿಗೆ ಈ ಪ್ರಾಬ್ಲಮ್ ಆಗಿರ್ಬೋದು. ಮೀಶೋ ಲೈಕ್ ಬಜೆಟ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ, ಒಳ್ಳೆ ಬಟ್ಟೆಗಳು ಸಿಗುತ್ತೆ ಅಂತ ನೋಡಿದ್ರೆ, ಬಟ್ ಎಲ್ಲ ಅಲ್ಲಿ ಕಚ್ಚಡ ಪ್ರಾಡಕ್ಟ್ಸ್ ಇರುತ್ತೆ. ಕೆಲವೊಂದು ಚೆನ್ನಾಗಿರೋದು ಗುರು, ನನ್ ಯಾವುದೇ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳಕ್ ಇಷ್ಟಪಡಲ್ಲ, ಬಟ್ ನನ್ ಥಿಂಕಿಂಗ್ ಪ್ರಕಾರ ನಾನು ಹೆಸರಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮೀಶೋ ನಲ್ಲಿ ನನಗೆ ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲ. ರೀಫಂಡ್ ಆಗಿರ್ಲಿ ಅಥವಾ ಆರ್ಡರ್ಸ್ ಡೆಲಿವರಿ ಆಗಿರ್ಲಿ ಪ್ಯಾಕೇಜಿಂಗ್ ಆಗಿರ್ಲಿ ಎಲ್ಲ ಓಕೆ ಓಕೆ ಇರುತ್ತೆ, ಬಟ್ ಬಜೆಟ್ ಅಲ್ಲಿ ಜನರು ಹುಡುಕ್ತಿರ್ತಾರೆ ಅಂತವ್ರಿಗೆ ಒಂದು ಬೆಸ್ಟ್ ಆಪ್ಷನ್ ಒಳ್ಳೆ ಪ್ರಾಡಕ್ಟ್ಸ್ ಕೂಡ ಮೀಶೋ ನಲ್ಲಿ ಸಿಗತ್ತೆ. ಸೊ ನಿಮಗೆ ಯಾವಾಗಾದ್ರೂ ಇಂಥ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಮ್ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಓಕೆ ನಾವೇನಾದ್ರೂ ಅದನ್ನ ರಿಸಾಲ್ವ್ ಮಾಡಬಹುದು ಟ್ವೀಟ್ಸ್ ಮುಖಾಂತರ ಅಥವಾ ಬ್ರಾಂಚ್ ಗಳಿಗೆ ಮೇಲ್ ಮಾಡಿದ್ರೆ ಅಂತ ಅಂದ್ರೆ ದೊಡ್ಡ ಸ್ಕ್ಯಾಮ್ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ತುಂಬಾ ದೊಡ್ಡ ಕನ್ಫ್ಯೂಷನ್ ಮತ್ತು ನಾವು ದುಡ್ಡು ಕಳ್ಕೊಳ್ಳುವಂತ ಆಪ್ಷನ್ ಜನರಿಗೆ ಏನ್ ಕಾಣಿಸುತ್ತೆ ಅಂತಂದ್ರೆ ಫೇಕ್ ರಿವ್ಯೂಸ್ ಗಳು ಯಾವ್ದಿದೆ ಮತ್ತು ಜೆನ್ಯೂನ್ ಆಗಿರುವಂತ ರಿವ್ಯೂಸ್ ಗಳು ಯಾವ್ದಿದೆ, ಇದನ್ನ ಹೇಗೆ ಕಂಡುಹಿಡಿದು ಅಂತಂದ್ರೆ ನಾನು ಇಲ್ಲಿ ಎರಡು ಬೆಸ್ಟ್ ವೆಬ್ಸೈಟ್ ನ ತಿಳಿಸಿದ್ದೀನಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು, ನನ್ನ ಸಫಾರಿನ ಓಪನ್ ಮಾಡಿದೀನಿ. ಸೊ ಇಲ್ಲಿ ಮೀವಿಯರ್ ಒಂದು ಸ್ಪೀಕರ್ ಇದೆ. ಸೊ ಇಲ್ಲಿ ರೇಟಿಂಗ್ ನೋಡ್ಕೊಳ್ಳಿ 4.3 ಕಾಣಿಸ್ತಾ ಇದೆ. ಸೊ ಈ ಲಿಂಕ್ ಅನ್ನ ನಾನು ಮೊಟ್ಟ ಮೊದಲು ಕಾಪಿ ಮಾಡ್ಕೊಂಡೆ. ಸೊ ಮೊದಲನೇದಾಗಿ ವೆಬ್ಸೈಟ್ ಬರುತ್ತೆ, ಅದ್ರ ಹೆಸರು ಬಂದ್ಬಿಟ್ಟು ರಿವ್ಯೂ ಮೇಟಾ ಅಂತ. ಸೊ ಈ ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ಜಸ್ಟ್ ಈ ಲಿಂಕ್ ಅನ್ನ ನೀವು ಪೇಸ್ಟ್ ಮಾಡಿ ಸರ್ಚ್ ಮಾಡಿದ್ರೆ ಸೊ ಈ ವೆಬ್ಸೈಟ್ ಏನ್ ಮಾಡತ್ತೆ, ಸೊ ಪ್ರತಿಯೊಂದನ್ನ ಅನಲೈಸ್ ಮಾಡತ್ತೆ. ಇಲ್ಲಿ ಎಷ್ಟು ರಿವ್ಯೂಸ್ ಗಳಿದೆ, ಇವರು ಎಷ್ಟು ಪ್ರಾಡಕ್ಟ್ಸ್ ಮೇಲೆ ಕಂಟಿನ್ಯೂಸ್ ಆಗಿ ರಿವ್ಯೂ ಮಾಡಿದ್ದಾರೆ, ಸೊ ಇವ್ರನ್ನ ಟ್ರ್ಯಾಕ್ ಮಾಡ್ಬಿಟ್ಟು ಇವ್ರನ್ನ ಅನಲೈಸ್ ಮಾಡ್ಬಿಟ್ಟು ನಿಮ್ಗೆ ಇಲ್ಲಿ ಡೀಟೇಲ್ಸ್ ಗಳನ್ನ ತಿಳಿಸ್ಕೊಡ್ತಾ ಇದೆ ನೋಡ್ಕೋಬಹುದು. 1-hit wonder ಆಗಿರ್ಲಿ, ಸೊ ಬ್ಯಾಕ್ ರಿವ್ಯೂಸ್ ಆಗಿರ್ಲಿ, ಇದನ್ನೆಲ್ಲ ಫಿಲ್ಟರ್ ಮಾಡ್ಬಿಟ್ಟು ನಿಮ್ಗೆ ಆನೆಸ್ಟ್ ಆಗಿರುವಂತ ರಿವ್ಯೂನ ತೋರಿಸ್ಕೊಡತ್ತೆ. ಇಲ್ಲಿ 4.2 ರೇಟಿಂಗ್ ಇದೆ. ಸೊ ಇಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ ಗಳು ಆಗಿರುತ್ತೆ, ನಾವು ಇದನ್ನ ನೋಡ್ಕೊಂಡ್ವಿ. ಇನ್ನು ಎರಡನೇದಾಗಿ ಬರುತ್ತೆ ಫೇಕ್ ಸ್ಪಾಟ್, ಇದು ಮಾತ್ರ ಸಾಕಾತ್ ಆಗಿದೆ. ಸೊ ಇಲ್ಲಿ ಜಸ್ಟ್ ನೀವು ಅದೇ ಲಿಂಕ್ ಅನ್ನ ಪೇಸ್ಟ್ ಮಾಡಿ ಅನಲೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲಾ ಡೀಟೇಲ್ಸ್ ಗಳು ನಿಮ್ಗೆ ನೋಡಕ್ ಸಿಗತ್ತೆ. ಸೊ ಇಲ್ಲಿ ಡಿ ಗ್ರೇಡ್ ನ ನೋಡ್ತಾ ಇದ್ವಿ, ಇಲ್ಲಿ ರೇಟಿಂಗ್ ನೋಡಿ ಫ್ರೆಂಡ್ಸ್, 2.5 ರೇಟಿಂಗ್ ಇದೆ, ಪೂರ್ ರೇಟಿಂಗ್ ಕೊಡ್ತಾ ಇದಾರೆ. ಟ್ರಸ್ಟ್ ಮೀ, ನಾನು ಎಷ್ಟೋ ಮೀವಿ ಪ್ರೊಡಕ್ಷನ್ ರಿವ್ಯೂ ಮಾಡಿದೀನಿ, ನನಗೆ ಅವರು ನನ್ನ ಕಡೆಯಿಂದಾನೆ ರಿವ್ಯೂಸ್ ಗಳನ್ನ ತಗೊಂಡಿದ್ದಾರೆ, ಬಟ್ ನಾನು ಅಲ್ಲಿ ಆನೆಸ್ಟ್ ರಿವ್ಯೂಸ್ ನ ಕೊಟ್ಟಿದ್ದೇನೆ ಆಯ್ತಾ. ಸೊ ಪ್ರತಿಯೊಬ್ಬರ ಕಡೆ ಮೀವಿ ರಿವ್ಯೂಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಮೇಡ್ ಇನ್ ಇಂಡಿಯಾ ಪ್ರೊಡಕ್ಟ್, ಆಬ್ವಿಯಸ್ಲಿ ನಾವು ಇದಕ್ಕೆ ಸಪೋರ್ಟ್ ಮಾಡೋಣ ಅಂತೆ, ಬಟ್ ಆನೆಸ್ಟ್ ಆಗಿರೋಣ. ಓಕೆ, ಸೊ ಇಲ್ಲಿ 2.5 ಅಂತಂದ್ರೆ ಶಾಕಿಂಗ್ ಅಂತ ಹೋಗ್ಬೋದು. ಇಲ್ಲಿ ಪ್ರೋಸ್ ಗಳು ನೋಡ್ಕೋಬಹುದು, ಬ್ಯಾಟ್ರಿ ಲೈಫ್ ಚೆನ್ನಾಗಿದೆ. ಬಟ್ ಕಾನ್ಸ್ ಬೋದ್ವಿ ಅಂತಂದ್ರೆ ಬ್ಲೂಟೂತ್ ಲೇಟೆನ್ಸಿ ತುಂಬಾ ಸ್ಲೋ ಇದೆ ಮತ್ತು ನೋ ವಾರಂಟಿ ಸ್ಕೀಮ್ಸ್ ಏನು ಕೊಟ್ಟಿಲ್ಲ. ಸೊ ಇಲ್ಲಿ ಡಿಸ್ಚಾರ್ಜಸ್ ಎಲ್ಲ ತುಂಬಾ ಬೇರೆ ಬೇರೆ ಕೊಟ್ಟಿದ್ದಾರೆ ಗುರು. ಇಲ್ಲಿ ಆನೆಸ್ಟ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ನಾನು ನೋಡ್ತಾ ಇದ್ವಿ ಮತ್ತು ಸೇಮ್ ಟು ಸೇಮ್ ಪ್ರೈಸ್ ಹಿಸ್ಟರಿ, ಕೌಂಟ್ ಹಿಸ್ಟರಿ, ಎಷ್ಟು ಆರ್ಡರ್ ಆಗಿದೆ. ಸೊ ಈ ಡೀಟೇಲ್ಸ್ ಗಳನ್ನ ಕೂಡ ನಾವು ಫೇಕ್ ಸ್ಪಾಟ್ ಅಪ್ಲಿಕೇಶನ್ ಅಲ್ಲಿ ನೋಡ್ಕೋಬಹುದು. ಆದ್ರೆ ಒಂದು ವಿಷಯ, ಈ ವೆಬ್ಸೈಟ್ಸ್ ಗಳು 100% ಅಕ್ಯುರೇಟ್ ಆಗಿರತ್ತೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಒಂದು ಒಳ್ಳೆ ಆಪ್ಷನ್ಸ್ ಆಗಿ ಇಟ್ಕೊಂಡು ಇದನ್ನ ಚೂಸ್ ಮಾಡ್ಕೋಬಹುದು. ಸೊ ಯಾವುದು ಫೇಕ್ ರಿವ್ಯೂಸ್ ಅಂತ ಆರಾಮಾಗಿ ನಿಮ್ಗೆ ತಿಳಿಸ್ಕೊಡತ್ತೆ. ಡೆಫಿನೆಟ್ಲಿ ನೀವು ಯಾವುದೇ ಒಂದು ಹೆವಿ ಒಳ್ಳೆ ಪ್ರಾಡಕ್ಟ್ ಬಗ್ಗೆ ತಲೆ ಕಡ್ಸ್ಕೊಂಡು ಹಾರ್ಡ್ಲಿ ಮನಿನ ಇನ್ವೆಸ್ಟ್ಮೆಂಟ್ ಮಾಡ್ವಿ ಅಂತಂದ್ರೆ ಈ ವೆಬ್ಸೈಟ್ ನ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕೊನೆಯದಾಗಿ ನಾನು ಏನ್ ಹೇಳಿಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಯಾವುದರಲ್ಲೂ ಕೂಡ ಶಾಪಿಂಗ್ ಮಾಡಿ, ಬಟ್ ಅಲ್ಲಿ ನಿಮ್ಮ ಆನೆಸ್ಟ್ ಒಪಿನಿಯನ್ ರಿವ್ಯೂಸ್ ಕೊಡಿ. ಸೊ ನಾವೇ ಇವಾಗ ಏನು ಒಂದ್ ಸ್ವಲ್ಪ ಇಷ್ಟ ಆಗಿತ್ತು ಅಂತಂದ್ರೆ ಅದ್ರ 5-star ಹಾಕ್ಬಿಟ್ರೆ ಚೆನ್ನಾಗ್ ಅದು ಲೈಕ್ ಸಖತ್ ಆಗಿದೆ ಚೆನ್ನಾಗಿದೆ ಅಂತ ನಾವು ಹೋಗೋದಕ್ಕಿಂತ ಆನೆಸ್ಟ್ ಆಗಿ ನಾವು ಒಪಿನಿಯನ್ಸ್ ನ ಕೊಟ್ವಿ ಅಂತಂದ್ರೆ ಮತ್ತೊಬ್ಬರಿಗೆ ಅದರಿಂದ ಹೆಲ್ಪ್ ಆಗತ್ತೆ. ಸೊ ಅವ್ರ ರಿವ್ಯೂಸ್ ಗಳಿಂದ ನಮ್ಗೆ ಹೆಲ್ಪ್ ಆಗತ್ತೆ. ಸೊ ಡೆಫಿನೆಟ್ಲಿ ನಾನು ಹೇಳೋದು ಇಷ್ಟೇ, ನಿಮ್ಮ ಹಾರ್ಡ್ಲಿ ನೀವು ಕಷ್ಟಪಟ್ಟು ದುಡಿದಿರುವಂತ ಮನೀನ ಒಳ್ಳೆ ಸ್ವಲ್ಪ ರಿಸರ್ಚ್ಮೆಂಟ್
ಖಂಡಿತ ಅದರ ಬಗ್ಗೆ ನಾವು ಸ್ವಲ್ಪ ನಿಮ್ ಕೈ ಜೋಡಿಸೋಕೆ ಹೆಲ್ಪ್ ಮಾಡೇ ಮಾಡ್ತೀವಿ. ಸೊ ಬಾಕಿ ನಿಮ್ಮ ಅನಿಸಿಕೆಗಳು ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸಿಗುತ್ತೆ ಇನ್ನಷ್ಟು ಆನೆಸ್ಟ್ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಎಲ್ಲರಿಗೆ ಸಿಗ್ ನೆಕ್ಸ್ಟ್ ಒನ್. ನಮಸ್ಕಾರ.